ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ಜಿಲ್ಲಾ ಆಸ್ಪತ್ರೆ, ಜಿಲ್ಲಾ ಕಾರಾಗೃಹ ಹಾಗೂ ಸುಧಾರಣಾ ಸೇವೆಗಳ ಇಲಾಖೆ ಚಿಕ್ಕಮಗಳೂರು ವತಿಯಿಂದ ನಗರದ ಅಂಬೇಡ್ಕರ್ ಭವನದಲ್ಲಿ ರಾಷ್ಟ್ರೀಯ ವೈರಲ್ ಹೆಪಟೈಟಿಸ್ ನಿಯಂತ್ರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸೋಮು ಅವರು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಮೋಹನ್ ಕುಮಾರ್ ಅವರು ಹೆಪಟೈಟಿಸ್ ಕುರಿತು ಉಪನ್ಯಾಸ ನೀಡಿದರು. ಸಮಾಜದಲ್ಲಿ ನಾವು ಈ ಹೆಪಟೈಟಿಸ್ ನ ಹರಡದಂಗೆ ತಡೆಗಳನ್ನು ತಡೆಗಟ್ಟಿಕೊಂಡ್ರೆ ಶುದ್ಧ ಕುಡಿಯಬೇಕು, ಶೌಚಾಲಯ ಸರಿಯಿರಬೇಕು, ಇದನ್ನೆಲ್ಲ ನಿರ್ವಹಣೆ ಮಾಡಿದ್ರು. ಮತ್ತೆ ಡ್ರೈನೇಜ್ ಫೆಸಿಲಿಟಿ ಎಲ್ಲ ಕರೆಕ್ಟ್ ಆಗಿದೆ. ಇದು ನಿಯಂತ್ರಣ. ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಮೇಟಿಯವರು ಮಾತನಾಡಿ, ನನ್ನ ಉದ್ಧಾರ ನನ್ನಿಂದಲೇ ಸಾಧ್ಯ ಎಂದು ವಿದ್ಯಾರ್ಥಿಗಳು ಅರಿತಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಹೇಳಿದರು. ಮಾಹಿತಿ ಇದೆ, ನಾವು ಏನ್ ಮಾಡಬೇಕು ಜವಾಬ್ದಾರಿ ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಲ್ಲೊಂದು ಸ್ಲೋಗನ್ ಇದೆ, ನನ್ನ ಉದ್ಧಾರ ನನ್ನಿಂದಲೇ ಸಾಧ್ಯ ಅಂತ. ಅದಕ್ಕೋಸ್ಕರ ನಾವೆಲ್ಲ ಜನರಲ್ಲಿ ನಮ್ಮ ಆರೋಗ್ಯ ನಮ್ಮಿಂದಲೇ ಸಾಧ್ಯ ಅಂತಕ್ಕಂಥ ಅರಿವನ್ನ ನಾವೆಲ್ಲ ಮೂಡಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದನ್ನ ನಾವು ಸಾರ್ವಜನಿಕರಿಗೆ ನಿರ್ಪಡಿಸುವ ಜವಾಬ್ದಾರಿಯನ್ನ ನಾವು ತಗೋಬೇಕಾಗಿದೆ. ಮಗುಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದೀವಿ. ಮತ್ತೆ ಹೈ ರಿಸ್ಕ್ ಪಾಪ್ಯುಲೇಷನ್ ಯಾರಿದ್ದಾರೆ, ನಮ್ಮ ಹೆಲ್ತ್ ಕೇರ್ ವರ್ಕರ್ಸ್ ಅವ್ರಿಗೂ ಸಹಿತ ವ್ಯಾಕ್ಸಿನೇಷನ್ ಕೊಡ್ತಾ ಇದೀವಿ. ಮಗುಗೆ ಯಾವಾಗ ಕೊಡ್ತೀವಿ ವ್ಯಾಕ್ಸಿನೇಷನ್? ಹುಟ್ಟಿದ ತಕ್ಷಣ. ಮತ್ತೆ ಇನ್ನೊಂದು ಪೆಂಟಾ ವ್ಯಾಕ್ಸಿನ್ 6, 10, 14 ವೀಕ್ಸ್ ಅಲ್ಲಿ ಕೊಡ್ತಾ ಇದೀವಿ. ಮತ್ತೆ ಹೆಚ್ಚಿನಂತೆ ನಾವು ಹೆಲ್ತ್ ಕೇರ್ ವರ್ಕರ್ಸ್ ಗೆ ನಾವು ಪ್ರಿವೆಂಟಿವ್ ಆಸ್ಪೆಕ್ಟ್ ಆಗಿ ಎಷ್ಟು ಡೋಸ್ ಕೊಡ್ಬೇಕು ತಗೊಂಡಿದೀವ. ನಾವೆಲ್ಲ ನರ್ಸಿಂಗ್ ಸ್ಟೂಡೆಂಟ್ಸ್ 0, 1, 6 ಇಲ್ಲ 0, 1, 2 ಎರಡು ರೀತಿ ಶೆಡ್ಯೂಲ್ ಇದೆ. To enter hepatitis B and C by year 2030, and from what we see over there, hepatitis B and C are the coming out of the world of the day. So, the program of last month. What the Nintendo Buddha, Kadi Vasha, we put in the Taribo, National Viral Hepatitis Control Program, and our Washington. ಈ ಸಂದರ್ಭದಲ್ಲಿ ಡಾಕ್ಟರ್ ಶಿವರಾಜ್, ಡಾಕ್ಟರ್ ಬಾಲಕೃಷ್ಣ, ಡಾಕ್ಟರ್ ಗೀತಾ, ರಾಜನರ್ಸಯ್ಯ, ನರ್ಸಿಂಗ್ ವಿದ್ಯಾರ್ಥಿಗಳು, ಅರೆ ವೈದ್ಯಕೀಯ ಮತ್ತು ಸಿಬ್ಬಂದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.